ಸಿದ್ದರಾಮಯ್ಯನವರು ಪಿಎಫ್ಐ ಕಾರ್ಯಕರ್ತರ ಮೇಲೆ ಸಿಮಿ ಕಾರ್ಯಕರ್ತರ ಮೇಲೆ ಕೆಎಫ್ಡಿ ಕಾರ್ಯಕರ್ತರ ಮೇಲೆ ಮತ್ತೆ ಪಿಎಫ್ಐ ಕಾರ್ಯಕರ್ತರ ಮೇಲೆ 1450 ಕೇಸುಗಳನ್ನು ವಾಪಸ್ ತಗೊಂಡ್ರು ಅವತ್ತು ಹೇಳಿದ್ವಿ ವಿಧಾನ ಪರಿಷತ್ತಿನಲ್ಲಿ ದೊಡ್ಡ ಗಲಾಟೆ ಮಾಡಿದ್ವಿ ಸಿಮಿ ಅನ್ನೋ ಆರ್ಗನೈಸೇಷನ್ ಕೆಎಫ್ಡಿ ಆಗಿ ಪರಿವರ್ತನೆ ಆಯಿತು ಕೆಎಫ್ಡಿ ಅನ್ನೋ ಆರ್ಗನೈಸೇಷನ್ ಎಸ್ಡಿಪಿಐ ಗೆ ಪರಿವರ್ತನೆ ಆಯಿತು ಎಸ್ಡಿಪಿಐ ಆರ್ಗನೈಸೇಷನ್ ಪಿಎಫ್ಐ ಗೆ ಪರಿವರ್ತನೆ ಆಗಿದೆ ಅಜೆಂಡಾ ಒಂದೇ ದೇಶದಲ್ಲಿ ಅಶಾಂತಿ ಉಂಟುಮಾಡಬೇಕು ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತಾರಾಷ್ಟ್ರೀಯ ಉಗ್ರವಾದಿ ಸಂಸ್ಥೆ ಐಸಿಸ್ ನೊಂದಿಗೆ ನಂಟು ಬೆಳೆಸಬೇಕು ಎಲ್ಲೋ ಒಂದು ಕಡೆ ಭಾರತ ದೇಶದಲ್ಲಿ ಇಸ್ಲಾಮಿಕ್ ಕಂಟ್ರಿ ಮಾಡಬೇಕು ಅನ್ನುವ ಅವರ ಕನಸು ಏನಿದೆ ಆ ಹಗಲ ಕನಸದು ಅವರ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಆದರೂ ಆ ಕನಸನ್ನು ಮುಂದುವರಿಸಿಕೊಂಡು ಹೋಗಕ್ಕೆ ಬಹಳ ಪ್ರಯತ್ನಪಟ್ಟು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಇಂಟರ್ನ್ಯಾಷನಲ್ ಫಂಡ್ ಅನ್ನು ರೈಸ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ತಂದು ಟ್ರೈನಿಂಗ್ ಕೊಟ್ಟು ಈ ದೇಶದ ಹಿಂದೂಗಳ ವಿರುದ್ಧ ಎತ್ತು ಕಟ್ಟಿ ದೇಶವನ್ನು ವಿಭಜನೆ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋದು ಮಾಡಿದ್ದು ಪಿಎಫ್ಐ ಮತ್ತು ಸಂಘಟನೆ ಅದನ್ನು ಸುಳಿವರ್ತ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಅಮಿತ್ ಶಾ ಜಿಯವರು ನರೇಂದ್ರ ಮೋದಿ ಅವರು ಇಂಟರ್ನಲ್ ಸೆಕ್ಯೂರಿಟಿ ಅಡ್ವೈಸರ್ ಡೋವಲ್ ಅವರು ಇವೆಲ್ಲರೂ ಸೇರಿ ಇವರ ದಾರಿಯನ್ನು ನೋಡಿ ಅವರಿಗೆ ಬಹುಶಃ ಗಾಬರಿ ಆಗಿರಬೇಕು ಆಶ್ಚರ್ಯ ಆಗಿರಬೇಕು ಇದನ್ನು ಬ್ಯಾನ್ ಮಾಡಲೇಬೇಕು ಅಂತೇಳಿ ಬ್ಯಾನ್ ಮಾಡಿದರು ಇದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಇದೇ ಪಿಎಫ್ಐ ಕಾರ್ಯಕರ್ತರು ಸುಮಾರು 22-23 ಜನ ಹಿಂದೂ ಕಾರ್ಯಕರ್ತನ ಹತ್ಯೆ ಮಾಡೋದು ನಮ್ಮ ಕಣ್ಣು ಮುಂದೆನೇ ಇದೆ ಪ್ರವೀಣ್ ನಟ್ಟಾರ್ ಮೊನ್ನೆ ನಮ್ಮ ಸರ್ಕಾರ ಬಂದಾಗಲೂ ಪ್ರವೀಣ್ ನಟ್ಟಾರ್ ಅನ್ನೋ ಹುಡುಗನ ಪಿಎಫ್ಐ ಅವರು ಹತ್ಯೆ ಮಾಡಿದರು ಹಾಗಾಗಿ ಅದನ್ನು ಬ್ಯಾನ್ ಮಾಡಿದ್ದು ನಾವೆಲ್ಲರೂ ಸ್ವಾಗತ ಮಾಡಿದ್ದೇವೆ ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ಹೊಸ ವರ್ಷ ಶುರು ಮಾಡೋರು ಬರೀ ಪಿಎಫ್ಐ ಸಂಘಟನೆ ಯಾಕೆ ಆರ್ಎಸ್ಎಸ್ ಅವ್ರನ್ನ ಬ್ಯಾನ್ ಮಾಡಿ ಅಂತ ಸಿದ್ದರಾಮಯ್ಯನವರು ಶಾಖೆಗೆ ಬರಬೇಕು ಆರ್ಎಸ್ಎಸ್ ನಡೆಸುವ ಶಾಖೆಗೆ ಬರಬೇಕು ಆರ್ಎಸ್ಎಸ್ ಬೌದ್ಧಿಕ್ ಬರಬೇಕು ಆರ್ಎಸ್ಎಸ್ ಕಚೇರಿಗೆ ಬರಬೇಕು ಅವರದೇ ಪಕ್ಷದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಪ್ರಣವ್ ಮುಖರ್ಜಿ ಅವರು ನಾಗ್ಪುರಕ್ಕೆ ಬಂದಿದ್ದರು ನಾಗ್ಪುರದಲ್ಲಿ ಏನಾಗ್ತಾ ಇದೆ ನೋಡಿದರು ಅವ್ರ ಮನಸ್ಸು ಪರಿವರ್ತನೆ ಮಾಡಿಕೊಂಡ್ರು ದೇಶದ ಪರ ಇದೆ ಸಂಸ್ಥೆ ಇದು ದೇಶ ಕಟ್ಟುವ ಆರ್ಗನೈಸೇಷನ್ನು ದೇಶವನ್ನು ಬಲಪಡಿಸುವ ರಾಷ್ಟ್ರಭಕ್ತಿಯನ್ನು ಹೊಂದಿರುವ ಆರ್ಗನೈಸೇಷನ್ ಅಂತೇಳಿ ಸರ್ಟಿಫಿಕೇಟ್ ಅವತ್ತೇ ಕೊಟ್ಟರು ಇವರ ಸೀನಿಯರ್ ಲೀಡರ್ ನಾನು ಸಿದ್ದರಾಮಯ್ಯನ ನಾನು ಆಹ್ವಾನ ಮಾಡ್ತೇನೆ ಬನ್ನಿ ಪಥಸಂಚಲನಕ್ಕೆ ಬನ್ನಿ ಶಾಖೆಗೆ ಬನ್ನಿ ಬೌದ್ಧಿಕ್ ಬನ್ನಿ ಮತ್ತು ಐ ಟಿ ಸಿ ಓ ಟಿ ಸಿ ಕ್ಯಾಂಪ್ ನೋಡಿ ಎಲ್ಲಾದರೂ ಒಂದು ಚೂರು ದೇಶ ವಿರೋಧಿ ಒಂದು ಶಬ್ದ ಬಂದರೆ ಆವಾಗ ನಿಮಗೆ ಉತ್ತರ ಹೇಳ್ತೀನಿ ಅಂತ ದೇಶಭಕ್ತ ಆರ್ಗನೈಸೇಷನನ್ನು ಆರ್ ಎಸ್ ಎಸ್ ಅನ್ನು ಈ ಪಿ ಎಫ್ ಐಗೆ ಹೋಲಿಸುವುದೇ ನಿಮ್ಮ ಬೌದ್ಧಿಕ ಅಥಪರಣಕ್ಕೆ ಅದು ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ನಿಜವಾಗಲೂ ಹೇಳ್ತೀನಿ ಈ ದೇಶದ ಜನ ನಿಮ್ಮನ್ನು ಕ್ಷಮಿಸಲ್ಲ ಈ ದೇಶದ ಹಿಂದೂ ಸಮಾಜ ನಿಮಗೆ ಶಾಪ ಆಗ್ತದೆ ಮೊನ್ನೆ ನಮಗೆ ಕಟೀಲ್ ಹೇಳಿದ್ದಾರೆ ಏನಂತ ತಾಕತ್ತಿದ್ದರೆ ಸಿದ್ದರಾಮಯ್ಯನವರು ಹಿಂದೂಗಳ ಓಟ್ ಬೇಡ ಅಂತ ಹೇಳಲಿ ಅಂತೇಳಿ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೇನೆ ನಾವು ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ಆದರೆ ಅಲ್ಪಸಂಖ್ಯಾತರಲ್ಲಿ ಹೆಚ್ಚಾಗಿರೋ ಉಗ್ರಗಾಮಿಗಳ ವಿರೋಧಿಗಳು ಈ ದೇಶದಲ್ಲಿ ಅಲ್ಪಸಂಖ್ಯಾತರಲ್ಲಿ ಎಲ್ಲಿ ಭಾಳಷ್ಟು ಜನ ಒಳ್ಳೆಯವರಿದ್ದಾರೆ ಆದರೆ ಉಗ್ರಗಾಮಿಗಳೆಲ್ಲರೂ ಅಲ್ಪಸಂಖ್ಯಾತರೆ ಅನ್ನೋದು ನಮಗೆಲ್ಲರಿಗೂ ಆತಕ್ಕಂಥದ್ದು ವಿಚಾರ ಹಾಗಾಗಿ ಸಿದ್ದರಾಮಯ್ಯನವರ ಈ ಯೋಚನಾ ಚಿಂತನಾ ಲಹರಿ ಇದೆ ಇದು ಅಕ್ಷಮ್ಯ ಅಪರಾಧ ಈ ದೇಶಕ್ಕೆ ಮಾಡಿದ್ದಾರೆ ಮೋಸ ಯಾರನ್ನೋ ಖುಷಿ ಪಡಿಸೋಕ್ಕೆ ಹೇಳ್ತಾರೆ ಹೇಳಿಕೆಗಳು ಹಾಗಾಗಿ ಹಿಂದೂಗಳ ಕ್ಷಮಯಾಚನೆ ಮಾಡಬೇಕು ಆರ್ ಎಸ್ ಎಸ್ ಕ್ಷಮಯಾಚನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಸಿದ್ದರಾಮಯ್ಯನವ್ರಿಗೆ ಮಾಡ್ತಾ ಇದ್ದೇನೆ